ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಒಂದು ಹಳೆಯ ಕಾಲದ ಸಾಂಪ್ರದಾಯಿಕವಾದಂತಹ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇನು ಅಂತಂದರೆ ಗೊಜ್ಜಿನ ಚಿತ್ರಾನ್ನ. ಈ ಗೊಜ್ಜಿನ ಚಿತ್ರಾನ್ನ ತುಂಬ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು. ಯಾವುದೇ ಹಬ್ಬ ಹರಿದಿನಗಳಲ್ಲಾಗಲಿ ನೀವು ಆವಾಗಲೇ ಗೊಜ್ಜು ಕುದಿಸ್ಕೊಂಡು ಆವಾಗಲೇ ಇದನ್ನು ಅನ್ನ ಕಲಿಸ್ಕೊಂಡು ಮಾಡ್ಕೋಬೋದು. ಹಬ್ಬ ಹರಿದಿನಗಳಲ್ಲೂ ಆದರೂ ಆಗುತ್ತೆ, ಹಾಗೆ ನಿಮಗೆ ಲಂಚ್ ಬಾಕ್ಸು ಕೂಡ ಆಗುತ್ತೆ, ಅಥವಾ ಸಾಯಂಕಾಲ ಕೂಡ ನಾವು ರಾತ್ರಿ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಅಂಥ ಟೈಮ್ನಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿರುವಂತಹ ಒಂದು ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮಾಲ್ತಿ ಕುಕ್ಕಿಂಗ್ ಚಾನೆಲ್. ಫ್ರೆಂಡ್ಸ್, ನಾನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು 2-3 ಸ್ಪೂನಷ್ಟು ಎಳ್ಳು ಹಾಕ್ಕೋತೀನಿ ಫಸ್ಟು. ಇದು ಒಳ್ಳೆ ಕಲರ್ ಚೇಂಜ್ ಆಗಿ ಸುವಾಸನೆ ಬರೋ ತನಕ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಎಳ್ಳೆಲ್ಲ ಸಿಡಿತಾ ಇದೆ. ಇವಾಗ ನಾವು ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಳ್ಳೋಣ. ಈಗ ಒಣಕೊಬ್ಬರಿ ಕೂಡ ಇವಾಗ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಳೋಣ. ಒಣಕೊಬ್ಬರಿ ಎಲ್ಲ ಕೆಂಪಾಗಿದೆ ಫ್ರೆಂಡ್ಸ್. ಇವಾಗ ಇದು ಒಳ್ಳೆ ಘಮ ಕೂಡ ಬರ್ತಾ ಇದೆ. ನಾವು ಇದನ್ನು ಆಫ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ಗೆ ಇದನ್ನು ಬಗ್ಗಿಸ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇದೇ ಕಡಾಯಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು 4-5 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 3-4 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಸಿಡಿಯೋಕ್ಕೆ ಶುರು ಆಗಿದೆ. ಇವಾಗ ನಾವು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಒಣಕೊಬ್ಬರಿ ಇದನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಒಂಥರ ಒಳ್ಳೆ ಟೇಸ್ಟು ಬರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಸೊ ಇದನ್ನು ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಇದು ಕಡಲೆಕಾಯಿ ಬೀಜ ಆಗಿದೆ, ಗೋಡಂಬಿ ಮತ್ತು ಒಣಕೊಬ್ಬರಿ ಕೂಡ ಚೆನ್ನಾಗಾಗಿದೆ. ಇವಾಗ ನಾವು ಒಂದು ಪ್ಲೇಟ್ಗೆ ಇದನ್ನು ತಕ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇವಾಗ ಸೇಮ್ ಕಡಾಯಿನಲ್ಲಿ ನಾನು ಎಣ್ಣೆ ಇದೆಯಲ್ಲ, ಎಣ್ಣೆಗೆ ಇವಾಗ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 3 ಮೆಣಸಿನಕಾಯಿನ ಇವಾಗ ಸೀಳು ಹಾಕ್ಕೋತಾ ಇದ್ದೀನಿ. ಒಣಗಿದ ಮೆಣಸಿನಕಾಯಿ ಕಟ್ ಮಾಡಾಕ್ತಾ ಇದ್ದೀನಿ. ಹಾಗೆ ಈಗ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕೋಣ ಇದಕ್ಕೆ. ಹಾಗೆ 1/2 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಈಗ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನಾನು ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೆ, ಆ ಹುಣಸೆಹಣ್ಣು ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ. ಹಾಗೆ ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಹಾಗೆ 1-4 ಸ್ಪೂನ್ನಷ್ಟು ನಾನು ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಸಾರಿನ ಪುಡಿ ಇರುತ್ತಲ್ಲ, ಆ ಸಾರಿನ ಪುಡಿ ಹಾಕ್ಕೋಬೋದು. ಲಾರ್ಜ್ ಸ್ಕೇಲ್ನಲ್ಲಿ ಅಂದರೆ 1-4 ತಿಂಗಳು ಇಟ್ಕೊಳ್ಳೋ ಥರ ನಾನು ಸಾರಿನ ಪುಡಿ ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಹಳೆ ವಿಡಿಯೋನಲ್ಲಿ ಕೂಡ ನಾನು ತೋರಿಸಿದ್ದೀನಿ. ಇವಾಗ ಇದು ಬೆಲ್ಲ ಎಲ್ಲ ಕರಗೋ ತನಕ ಚೆನ್ನಾಗಿ ಕುದಿಲಿ ಫ್ರೆಂಡ್ಸ್. ಇವಾಗ ಇನ್ನೂ 1 ಸ್ಪೂನ್ನಷ್ಟು ನಾನು ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ಕೊಳ್ಳಿ, ಖಾರ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಗೊಜ್ಜೆಲ್ಲ ಕುದ್ದು ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಂಡು ಇದನ್ನು ನಿಮಿಷ ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದಾಗಿದೆ, ಗೊಜ್ಜಾಗಿದೆ. ಇವಾಗ ನಾವು ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ನಾನಿವಾಗ 1 ಕಪ್ಪಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಅನ್ನ ಸ್ವಲ್ಪ ಚೆನ್ನಾಗಿ ಉದ್ರುದ್ರಾಗಿರಬೇಕು, ಹಾಗೆ ಆರಿರಬೇಕು ಕೂಡ. ಇದು ಅನ್ನ ಮಾಡಿಕೊಂಡು ನಾನು ಆರಿಸ್ಕೊಂಡಿದ್ದೀನಿ. ಇದನ್ನು ನಾನಿವಾಗ 1
ಪರಾತ ಥರ ತೊಗೊಂಡಿದ್ದೀನಿ, ಪರಾತ ಥರ ತೊಗೊಂಡು ಅದರಲ್ಲಿ ಹಾಕೋತಾ ಇದ್ದೀನಿ ಇವಾಗ. ಇವಾಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂತಹ ಗೊಜ್ಜು ಹಾಕೋತಾ ಇದ್ದೀನಿ ಇವಾಗ. ನೋಡ್ಕೊಳ್ಳೋಣ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡಿದ್ದೀನಿ, ಆಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ಹಾಗೆ ಇವಾಗ ಕರೆದಿಟ್ಕೊಂಡಿರೋವಂಥ ಈ ಗೋಡಂಬಿ, ಕಡಲೆಕಾಯಿ ಬೀಜ, ಹಾಗೆ ಒಣಕೊಬ್ಬರಿ ಪೀಸ್ಗಳೇನಿದೆ ಅದನ್ನೆಲ್ಲ ಇವಾಗ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಗೊಜ್ಜಿಗೆ ಉಪ್ಪು ಹಾಕಿದೆ, ಇವಾಗ ಅನ್ನಕ್ಕೆ ಬೇಕಾಗಿರುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ವಲ್ಪ ನಾನು ಕರಿಬೇವನ್ನು ಎಣ್ಣೆನಲ್ಲಿ ಕರೆದ್ಕೊಂಡಿದ್ದೀನಿ, ಅದನ್ನು ಫ್ರೆಶ್ ಆಗಿರುವಂಥದ್ದು ಅದು ಹಾಕ್ಕೊಳ್ಳೋಣ. ಈಗ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ಕೈಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಇವಾಗ ಮಿಕ್ಸಿನಲ್ಲಿ ಹಾಕಿಟ್ಕೊಂಡಿರುವಂಥ ಈ ಎಳ್ಳು ಮತ್ತು ಒಣಕೊಬ್ಬರಿ ಹುರ್ಕೊಂಡಿದ್ದನಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ತಾ ಇದ್ದೀನಿ ನಾನು ಇವಾಗ. ಅದರ ಒಂದು 3 ಸ್ಪೂನ್ನಷ್ಟು ಇವಾಗ ಹಾಕೋತಾ ಇದ್ದೀನಿ. ಇದು ಕೊನೆಯಲ್ಲಿ ಹಾಕಿದ್ರೆ ಒಳ್ಳೆಯದು, ಏನಾಗುತ್ತೆ ಅಂದರೆ ಮೊದಲೇ ಹಾಕಿದ್ರೆ ಅಥವಾ ಕುದೀತಾ ಇರುವಾಗ ಹಾಕಿದ್ರೆ ವಾಸನೆ ಎಲ್ಲ ಹೊರಟೋಗುತ್ತೆ. ಕೊನೆಯಲ್ಲಿ ಹಾಕೋದ್ರಿಂದ ಎಳ್ಳಿನ ಘಮ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇನ್ನೊಂದು ಸತಿ ಇವಾಗ ಅದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಹುಳಿ ಹುಳಿಯಾಗಿ ಖಾರಖಾರವಾಗಿರುವಂಥ ಗೊಜ್ಜಿನ ಚಿತ್ರಾನ್ನ ರೆಡಿಯಾಗಿದೆ. ಇದು ನಾನು ಮಾಡಿರೋ ಕ್ವಾಂಟಿಟಿ 1-3 ಜನ ತಿನ್ಬೋದು. ನಾನು ಮಾಡಿರೋ ಗೊಜ್ಜಲ್ಲಿ 1/2 ಗೊಜ್ಜನ್ನ ನಾನು ಇವಾಗ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 1/2 ಗೊಜ್ಜನ್ನ ನೀವು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇದು ಲಂಚ್ ಬಾಕ್ಸ್ಗೂ ಯೂಸ್ ಮಾಡ್ಬೋದು, ಬೆಳಗ್ಗಿನ ಬ್ರೇಕ್ಫಾಸ್ಟ್ ಕೂಡ ಇದನ್ನು ಮಾಡ್ಕೋಬೋದು. ಎಲ್ಲದಕ್ಕಿಂತ ಮಿಗಿಲಾಗಿ ಹಬ್ಬ ಹರಿದಿನಗಳಲ್ಲಿ ನೀವು ಇದನ್ನು ಈ ಗೊಜ್ಜಿನ ಚಿತ್ರಾನ್ನ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಮಸಾಲೆ ಹಾಕಿ ಅಂದರೆ ಈ ಥರದ್ದು ಒಂದು ಸಾರಿನ ಪುಡಿ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.